ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಕೊರೋನಾದಿಂದ ಕಂಗೆಟ್ಟಿದ ತುಮಕೂರಿನ ಜನತೆ ಸಚಿವ ಮಾಧುಸ್ವಾಮಿ ಖುಷಿ ವಿಚಾರ ಹಂಚಿಕೊಂಡಿದ್ದಾರೆ. ಇದರಿಂದ ಜನತೆಯಲ್ಲಿ ಕೊಂಚ ಆತ್ಮವಿಶ್ವಾಸ ಹೆಚ್ಚುವಂತೆ ಮಾಡಿದೆ. ಏನಿದು ಖುಷಿ ವಿಚಾರ ಅಂತೀರಾ? ಎಲ್ಲಿದೆ ನೋಡಿ. ಹೌದು, ಖುಷಿಯ ವಿಚಾರವನ್ನ ನಾವು ಮುಂದೆ ಇಡುತ್ತಿದ್ದೇವೆ. ಇಷ್ಟು ದಿನ ಕೊರೋನಾ ಮಹಾಮಾರಿಯಿಂದಾಗಿ ರೆಡ್ ಝೋನ್ ನಲ್ಲಿದ್ದ ತುಮಕೂರು ಜಿಲ್ಲೆ ಈಗ ಪಿಂಕ್ ಝೋನ್ಗೆ ಇಳಿದಿದೆ ಎಂದು ಉಸ್ತುವಾರಿ ಸಚಿವ ಮಾಧುಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು ಈ ವಿಚಾರ ತಿಳಿಸಿದ್ದಾರೆ. ಪರಿಣಾಮಕಾರಿ ಲಾಕ್ಡೌನ್ ಹಾಗೂ ಅಧಿಕಾರಿಗಳ ಶ್ರಮದಿಂದ ಪಿಂಕ್ ಝೋನ್ಗೆ ಬರಲು ಕಾರಣವಾಗಿದೆ ಅಂತ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗುತ್ತೆ, ಕಾಯಿಲೆ ಗೊತ್ತಿರೋನೇ ಟೆಸ್ಟ್ ಮಾಡ್ತಿದ್ರಿಂದ, ರ್ಯಾಂಡಮ್ ಆಗಿ ಚೆಕ್ ಮಾಡೋದ್ರಿಂದ ಚೆಕ್ಕನ್ನು ವಿಸ್ತಾರವಾಗಿ ಮಾಡಿದ್ರೆ ಪಾಸಿಟಿವಿಟಿ ಕಡಿಮೆ ಆಗುತ್ತೆ. ಈಗ ನಮಗೆ ಪಾಸಿಟಿವ್ ಇದ್ದವ್ರನ್ನ ಮತ್ತು ಅವ್ರ ಮನೆಯವ್ರನ್ನ ಟೆಸ್ಟ್ ಮಾಡಿ ಆಗಿಬಿಟ್ಟಿದೆ. ಇನ್ನು ಸ್ವಲ್ಪ ವಿಸ್ತಾರವಾಗಿ ಟೆಸ್ಟ್ ಮಾಡೋದ್ರಿಂದ ರೇಟ್ ಆಫ್ ಪಾಸಿಟಿವಿಟಿ ನ್ಯಾಚುರಲ್ ಆಗಿ ಕಡಿಮೆ ಆಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಆಗುತ್ತೆ, ನಾವು ಟೆನಿ ಕಾಸ್ಟ್ 20 ಒಳಗಂತೂ ಈ ವಾರದೊಳಗೆ ಬರ್ತೀವಿ ಅಂತ ತಿಳ್ಕೊಂಡಿದ್ದೀವಿ. ನಮಗೆ ನಿಮ್ಮ ಹತ್ರ ಮಾತಾಡಿದ ದಿವಸ 28 ಸಕ್ರಿಯ ಪ್ರಕರಣಗಳಿತ್ತು, 28,000. ಇವತ್ತು 19,395 ಪ್ರಕರಣಗಳಿದೆ. ನಾವು ಮೊನ್ನೆ ದಿವಸ 17,000 ಇಳಿದಿದ್ವಿ. ನಿನ್ನೆ ಮೊನ್ನೆ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಪ್ರಕರಣಗಳು ಜಾಸ್ತಿ ಆಗಿದೆ. ಇದರಲ್ಲಿ ನಗರ ಪ್ರದೇಶದಲ್ಲಿ 5,000 ಚಿಲ್ಲರೆ ಆಕ್ಟಿವ್ ಕೇಸಸ್ ಇದೆ. ಗ್ರಾಮೀಣ ಪ್ರದೇಶದಲ್ಲಿ 12,000 ಇತ್ತು, ಇವತ್ತು 1,000 2,000 ಡಿಫ್ರೆನ್ಸ್ ಆಗಿದೆ. ಇದು ಟೆಸ್ಟ್ ಮೇಲೆ ಆಗುತ್ತೆ, ಒಂದೇ ಸಮಕ್ಕೆ ಬರಲ್ಲ. ಒಂದು ದಿವಸ 1,600 ಬರುತ್ತೆ, ಟೆಸ್ಟ್ ರಿಪೋರ್ಟ್ ಹೇಗೆ ಬರುತ್ತೆ ಹಾಗೆ ಎವ್ರಿ ಡೇ ಸ್ವಲ್ಪ. ಇನ್ನು 27,000 19,000 ಕೊರೋನಾ ಆಕ್ಟಿವ್ ಕೇಸ್ ಇಳಿದಿದೆ. 703 ಗ್ರಾಮಗಳು ಕೊರೋನಾ ಮುಕ್ತವಾಗಿದೆ. ಇನ್ನು 501 ಹಳ್ಳಿಗಳಲ್ಲಿ ಕೇವಲ 1 ಪ್ರಕರಣಗಳಿವೆ. ಜಿಲ್ಲೆಯಲ್ಲಿ ಒಟ್ಟು 2,500 ಹಳ್ಳಿಗಳಿವೆ. ಕೊರೋನಾ ಇಲ್ಲದ ಹಳ್ಳಿಗಳಲ್ಲಿ ಎಚ್ಚರಿಕೆ ನೀಡಲಾಗಿದೆ. ಹೊಸಬರು ಗ್ರಾಮಕ್ಕೆ ಬಂದರೆ ಮಾಹಿತಿ ನೀಡುವಂತೆ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸಲಾಗಿದೆ. ಪ್ರತಿದಿನ 4,000 to 4,500 ಕೊರೋನಾ ಟೆಸ್ಟ್ ಮಾಡಲಾಗುತ್ತಿದೆ. ಪ್ರತಿ ತಾಲೂಕಿನಲ್ಲಿ 300 to 350 ಆರ್ಟಿಪಿಸಿಆರ್ 150 ಟೆಸ್ಟ್ ಮಾಡಲಾಗುತ್ತಿದೆ. ಒಂದೊಂದು ಪ್ರಕರಣ ಇರೋದು 501 ಹಳ್ಳಿ ಇದೆ. ಒಟ್ಟು ನಮಗೆ ಇವತ್ತು 2,500 ವಿಲೇಜ್ಗಳಲ್ಲಿ 2,500 ವಿಲೇಜ್ದಲ್ಲಿ 1,204 ಹಳ್ಳಿಗಳಲ್ಲಿ ಒಂದು ಪ್ರಕರಣ ಇರೋದು 500 ಹಳ್ಳಿ. ಪ್ರಕರಣ ಇಲ್ಲದ 703 ಹಳ್ಳಿ ಇದೆ. ಇವನ್ನ ಆದ್ಯತೆ ಮೇಲೆ ಅಲ್ಲಿ ಏನು ಸ್ಟಾರ್ಟ್ ಆಗಬಾರ್ದು ಅಂತ ಅಲ್ಲಿರೋ ಒಂದೊಂದು ಪ್ರಕರಣ ಇರೋನ್ನ ಕೋವಿಡ್ ಕೇಸ್ ಎಂಟ್ರಿ ತೊಗೊಂಡೋಗಿದ್ದೀವಿ. ಇನ್ನೇನು ಪ್ರಕರಣ ಇಲ್ಲದ ಊರಿದೆ, ಅಲ್ಲಿ ಹೊರಗಡೆಯಿಂದ ಎಲ್ಲಾದರೂ ಬರಬಾರ್ದಿನ ಅಂತೇಳಿ ನಾವು ಅಲರ್ಟ್ ಮಾಡಿದ್ದೀವಿ. ಆ ಊರಿನವ್ರಿಗೆಲ್ಲ ಸೂಚನೆ ಕೊಟ್ಟಿದ್ದೀವಿ, ಹಿಂಗೆ ಹೊಸಬ್ರು ಯಾರು ಬಂದರೆ ನೀವು ನಮ್ಮ ಗಮನಕ್ಕೆ ತನ್ನಿ ಅಂತ. ಮೂರನೇದು, ನಾವು 4,000 to 4,500 ಟೆಸ್ಟನ್ನು ರೆಗ್ಯುಲರಾಗಿ ಮಾಡ್ತಾಯಿದ್ದೀವಿ. 300 to 350 ಟೆಸ್ಟು ಆರ್ ಟಿ ಪಿ ಸಿ ಆರ್ ಒಂದು ತಾಲೂಕಿಗೆ, 150 to 200 ಟೆಸ್ಟು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟನ್ನು ಮಾಡ್ತಾಯಿದ್ದೀವಿ. ನಾನು ಇವತ್ತು ಸೂಚನೆ ಕೊಟ್ಟಿದ್ದೀನಿ, ನಾಳೆಯಿಂದ ಕನಿಷ್ಠ 6,000 ಟೆಸ್ಟನ್ನು ತುಮಕೂರು ಜಿಲ್ಲೆಯಲ್ಲಿ ಮಾಡಬೇಕು. ಅದು 1,000 to 2,000 ಜಾಸ್ತಿ ಆದರೂ ನಮಗೇನು ತಾಪತ್ರಯ ಇಲ್ಲ, ಆದರೆ ಮಿನಿಮಮ್ 6,000 ಆಗಬೇಕು. ಎಲ್ಲಾರ ಒಂದು ಕಡೆ 5-6 ಕೇಸು ಒಂದು ಮುನ್ಸಿಪಲ್ ಏರಿಯಾನಲ್ಲಿ ಒಂದು ಬೀದಿಲಿದ್ದರೆ ಆ ಇಡೀ ಬೀದಿ ಟೆಸ್ಟ್ ಆಗಬೇಕು. ಆ ಮನೆಯವರಂತೂ ಕಡ್ಡಾಯವಾಗಿ ಹಾಕಬೇಕು ಅಂತ ಮಾಡಿದ್ದೀವಿ. ಈಗ ಆರ್ ಟಿ ಪಿ ಸಿ ಆರ್ ಟೆಸ್ಟ್ಗೆ ನಮಗೆ ಬೇಕಾದಷ್ಟು ಮೆಟೀರಿಯಲ್ ಇರೋದ್ರಿಂದ ಎಲ್ಲೆಲ್ಲಿ ಸಿಂಪ್ಟಮ್ಯಾಟಿಕ್ ಕೇಸಸ್ ಜ್ವರ ತಲೆನೋವು ನೆಗಡಿ ಅಂತವರಿದ್ದಾರೆ ಅವ್ರನ್ನೆಲ್ಲ ನಾವು ಆರ್ ಟಿ ಪಿ ಸಿ ಆರ್ ಅಲ್ಲೇ ಟೆಸ್ಟಲ್ಲೇ ಮಾಡ್ಕೋತೀವಿ. ದಿವಸ ಏನಿಲ್ಲ ಅಂದರೆ 1,000 to 2,000 ಟೆಸ್ಟ್ ಆದರೂ ಆರ್ ಟಿ ಪಿ ನಮ್ಮ ರ್ಯಾಪಿಡ್ ಆ್ಯಂಟಿಜೆನ್ನಲ್ಲಿ ಆಗುತ್ತೆ. ರ್ಯಾಪಿಡ್ ಆ್ಯಂಟಿಜೆನ್ನಲ್ಲಿ ಆಗೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ 5-10 ಒಟ್ಟು ಪ್ರತಿದಿನ 6,000 ಟೆಸ್ಟ್ ಮಾಡಲು ಈಗಾಗಲೇ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಮೊದಲು 45% ಕೋವಿಡ್ ರೇಟ್ ಇತ್ತು, ಈಗ 35% ಒಳಗೆ ಕೋವಿಡ್ ರೇಟ್ ಬಂದಿದೆ. ಈ ತಿಂಗಳ ಅಂತ್ಯದೊಳಗೆ 10,000% ಒಳಗೆ ಬರುವ ವಿಶ್ವಾಸ ವ್ಯಕ್ತವಾಗಿದೆ. ನಗರ ಪ್ರದೇಶದಲ್ಲಿ 5,000 ಆಕ್ಟಿವ್ ಕೇಸ್ ಇದ್ರೆ ಹಳ್ಳಿಗಳಲ್ಲಿ 12,000 ಆಕ್ಟಿವ್ ಕೇಸ್ ಇದೆ. ಎಲ್ಲವನ್ನ ಇನ್ನು ನಿಯಂತ್ರಿಸಲು ಪಣ ತೊಟ್ಟಿದೆ ಜಿಲ್ಲಾಡಳಿತ. ಟಿ ಯೋಗೀಶ್, ಅಮೋಘ ಟಿವಿ, ತುಮಕೂರು. ಕೊರೋನಾ ಮಹಾಮಾರಿ ಕಟ್ಟಿಹಾಕಲು ಜನರು ಸ್ವಯಂ ಲಾಕ್ಡೌನ್ಗೆ ಮುಂದಾಗಿದ್ದಾರೆ. ಇನ್ನು ವರ್ತಕರು ಕೂಡ ವಾರದಲ್ಲಿ 4 ಸ್ವಯಂ ವಹಿವಾಟ ಸ್ಥಗಿತಗೊಳಿಸಲು ತೀರ್ಮಾನಿಸಿದ್ದಾರೆ. ಎಲ್ಲಿ ಅಂತೀರಾ? ಎಲ್ಲಿದೆ ನೋಡಿ ವರದಿ. ತುಮಕೂರು ನಗರದಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಇದನ್ನ ನಿಯಂತ್ರಣದಲ್ಲಿರಿಸುವಲ್ಲಿ ಪಾಲಿಕೆ ವಿಫಲವಾಗಿದೆ ಅನ್ನೋ ಚರ್ಚೆಗಳು ನಡೆದಿವೆ. ಇದನ್ನ ಗಮನಗೊಂಡ ತುಮಕೂರು ಮಹಾನಗರ ಪಾಲಿಕೆಯ ಸದಸ್ಯ ತಮ್ಮ 26ನೇ ವಾರ್ಡ್ನ ವ್ಯಾಪ್ತಿಯಲ್ಲಿ ಕೋವಿಡ್ ಕಮಿಟಿ ಸಭೆ ನಡೆಸಿದರು.
ಅಂಗಡಿ ಮಾಲೀಕರು, ವರ್ತಕರು ಸೇರಿದಂತೆ ಸಣ್ಣಪುಟ್ಟ ವ್ಯಾಪಾರಸ್ಥರು ಸಭೆಯಲ್ಲಿ ಒಮ್ಮತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೋವಿಡ್ ತಡೆಯುವ ಸಲುವಾಗಿ ವಾರದಲ್ಲಿ ಮೂರು ದಿನ ಅಂಗಡಿ ಸ್ವಯಂ ಬಂದ್ಗೆ ಸಹಮತ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ್, ಫಸ್ಟ್ ನೀವು ನಿಮ್ಮ ವಾರ್ಡ್ನಲ್ಲಿ ಸ್ಯಾನಿಟೈಸ್ ಮಾಡಿಸಿ, ವ್ಯಾಕ್ಸಿನೇಷನ್ ಮಾಡಿಸಿ ಅಂತ ಹೇಳ್ಬಿಟ್ಟು ಪದೇ ಪದೇ ಹೇಳ್ತಾ, ಯಾಕಂದ್ರೆ ಅವರ ಒಂದು ಕೋಆಪರೇಟಿವ್ ಇಂದನೂ ಸಹ ನಾವು ಈ ರೀತಿಯಾಗಿ ಮಾಡ್ತಾನೆ. ಈ ಒಂದು ಮೀಟಿಂಗ್ ಮಾಡಬೇಕಾದ್ರೂ ಮೇಡಮ್ ಅವರು ಪದೇ ಪದೇ ನಿಮ್ಮ ವಾರ್ಡ್ನಲ್ಲಿ ಫಸ್ಟ್ ನಿಮ್ಮ ವಾರ್ಡಿನ ಬಗ್ಗೆ ಕೇರ್ ತಗೊಳ್ಳಿ. ನಾನು ಸಹ ಕೊರೋನಾ ಬಂದು ನನ್ನ ಮನೆಯಲ್ಲಿ ಅಡ್ಮಿಟ್ ಆಗಿದ್ದಾಗಲೂ ಸಹ ಅಥವಾ ಮನೆಯಲ್ಲಿ ಇದ್ದಾಗಲೂ ಸಹ ಮೇಡಮ್ ಪದೇ ಪದೇ ಫೋನ್ ಮಾಡಿ ನಿಮ್ಮ ವಾರ್ಡಿನ ವಸ್ತುಸ್ಥಿತಿ ಏನು ಅಂತ ಕೇಳ್ತಾ ಇದ್ರು. ಅಂದರೆ ಅಷ್ಟು ನಮ್ಮ ವಾರ್ಡಿನ ಬಗ್ಗೆ ಅವ್ರಿಗೂ ಸಹ ಅಪಾರವಾದಂಥ ಒಂದು ಕಾಳಜಿನ ಇಟ್ಕೊಂಡಿರ್ತಕ್ಕಂಥ ಆ ದೃಷ್ಟಿಯಿಂದ ನೀವು ಇವತ್ತು ತಗೊಂಡಿರ್ತಕ್ಕಂಥ ನಿರ್ಧಾರ ಏನು, ಇವತ್ತು ನಿರ್ಧಾರ ನೀವು ತಗೊಂಡಿದ್ದೀರಾ, ನಿಜವಾಗ್ಲೂ ಇಡೀ ತುಮಕೂರಿಗೆ ಒಂದು ಮಾದರಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಯಾವ ಇದನ್ನು ನಾವು ಮಾಡೋ ಬದಲು ಬೇರೆ ವಾರ್ಡ್ನವ್ರು ಮಾಡ್ಬೋದಾಯಿತು, ಮಾಡಿಲ್ಲ. ಒಟ್ಟು ನೀವೇ ತೀರ್ಮಾನ ಮಾಡಿ. ಇದರಲ್ಲಿ ನಮ್ಮದಾಗಲಿ, ನಮ್ಮ ಆಯುಕ್ತರದಾಗಲಿ, ಅಥವಾ ನಮ್ಮ ಪ್ರಭು ಸರ್ದಾಗಲಿ, ಪೊಲೀಸ್ ಇಲಾಖೆಯಲ್ಲಿ ಯಾರ್ದೂ ಇಲ್ಲ. ನೀವುಗಳೇ ಎಲ್ಲರೂ ಒಟ್ಟಾರೆಯಾಗಿ ಎಲ್ಲ ಕೂತ್ಕೊಂಡು ಒಂದು ಅಭಿಪ್ರಾಯ ಮಾಡಿದ್ದೀರಾ. ಸೋಮವಾರ, ಮಂಗಳವಾರ, ಬುಧವಾರ ಮೂರು ದಿವಸ ನಾವು ಬೆಳಗ್ಗೆ 6:30 to 10:00 ನಾವು ತೆಗಿತೀವಿ. ಇನ್ನು ಮಿಕ್ಕಾದಂಥ ದಿನಗಳಲ್ಲಿ ಬಾಗಿಲಾಕಿರ್ತೀವಿ. ಮಿಕ್ಕಾದಂಥ 7 ದಿನಗಳು ಸಹ ಅಂಗಡಿನ ಕ್ಲೋಸ್ ಮಾಡಿಕೊಂಡು ಹಾಲು ಮತ್ತು ಮೊಸರನ್ನ ಹೊರಗಡೆ ಮಾರ್ತೀವಿ, ಮತ್ತು ಯಾವುದೇ ಕಾರಣಕ್ಕೂ ನಾವು ಬಾಗಿಲು ತೆಗೆಯೋದಿಲ್ಲ ಅಂತ ಹೇಳಿದ್ರು. ಮತ್ತು ಹಣ್ಣಿನ ವ್ಯಾಪಾರಿಯವರು ಮೂರು ದಿವಸ ಏನು ಸೋಮವಾರ, ಮಂಗಳವಾರ, ಬುಧವಾರ ಅವರನ್ನು ಸಹ ಹಣ್ಣನ್ನು ಮಾರ್ತಾರೆ. ಇನ್ನು ಮಿಕ್ಕಾದ ದಿನಗಳಲ್ಲಿ ಬೆಳಗ್ಗೆ 6:30 to 10:00 ಅವರು ಹೊರಗಡೆಗೆ ಪಾರ್ಸಲನ್ನು ಕೊಡಬಹುದು. ಇಷ್ಟನ್ನೇ ಹೊಂದಿದೆ. ಮತ್ತು ಹೋಟೆಲ್ನವ್ರಿಗೆ ಅವರು ಪಾರ್ಸಲನ್ನು ಕೊಡ್ಬೋದು, ಮತ್ತು ಅಲ್ಲಿ ಯಾರೂ ಮಾರಾಟ ಮಾಡೋಂಗಿಲ್ಲ. ಆಮೇಲೆ ಬೇಕರಿಗಳು ಅಷ್ಟೇ, ಬೇಕರಿನಲ್ಲಿ ಫುಡ್ಡು ಕೆಡುತ್ತೆ ಅನ್ನೋ ಒಂದು ದೃಷ್ಟಿಯಿಂದ, ಯಾಕೆಂದರೆ ಇವತ್ತು ತುಂಬ ಜನ ಭಾಳ ಜನ ಬ್ರೆಡ್ಡು ಬಿಸ್ಕೆಟು ತಿನ್ಕೊಂಡು ಜೀವನ ಮಾಡೋಂಥ ಇವತ್ತಿನ ಪರಿಸ್ಥಿತಿ ಇದೆ. ಅಂಥ ಸಂದರ್ಭದಲ್ಲಿ ಬೇಕರಿನವ್ರಿಗೂ ಸಹ ಒಂದು ಆಪ್ಷನ್ ಕೊಟ್ಟಿದೆ, ಅವರು ಸಹ ಬೆಳಗ್ಗೆ 6:30 to 10:00 ತೆಗಿಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ಇಷ್ಟನ್ನು ಒಂದು ನಮ್ಮ ವಾರ್ಡಿನಲ್ಲಿ ನೀವು ಒಂದು ಒಳ್ಳೆಯ ತೀರ್ಮಾನ ಮಾಡಿದ್ದೀರಾ. ನಿಜವಾಗ್ಲೂ ನಾವು ನಮ್ಮ ನಿಮ್ಮ ಏನು ನೀವು ಇವತ್ತು ತೀರ್ಮಾನ ಮಾಡಿದ್ದೀರಾ, ನಾವೆಲ್ಲರೂ ಸಹ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಮತ್ತು ನನ್ನನ್ನು ಸಹ ತುಂಬ ಹೃದಯದ ಒಂದು ತುಂಬ ಗೌರವವನ್ನು ಇಟ್ಕೊಂಡು ನಮ್ಮದು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಈ ಒಂದು ತೀರ್ಮಾನ ಮಾಡಿರತಕ್ಕಂಥದ್ದು ಇಡೀ ತುಮಕೂರಿಗೆ ಒಂದು ಇವತ್ತಿನ ಒಂದು ನಾಳೆಯಿಂದ ಒಂದು ಮಾದರಿ ಆಗಲಿ. ನೀವು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ, ಯಾಕಂದರೆ ಫಸ್ಟು ನೋಡ್ತಿದ್ದಂಗೆ ನಾಳೆ ಒಂದು ಪೇಪರಿಗೆ ಬರ್ತದೆ, 26ನೇ ವಾರ್ಡು 3 ದಿನಗಳು ಮಾತ್ರ ತೆಗೆದಿರ್ತಾರೆ, ಇನ್ನು 4 ದಿವಸ ಬಾಗಿಲಾಗ್ತಾರೆ. ಅದು ಒಂದು ಮಾದರಿ, ಬೇರೆ ವಾರ್ಡ್ಗಳು ಸಹ ಮಾದರಿ. ಅದೇ ರೀತಿಯಾಗಿ ನಮ್ಮ ಆಯುಕ್ತರು ಎಲ್ಲ ವಾರ್ಡ್ಗಳು ಸಹ ಅದೇ ರೀತಿಯಾಗಿ ಮಾಡಲಿ ಅಂತ ಹೇಳ್ತಾ. ವಾರದಲ್ಲಿ 3 ದಿನ ಅಂದರೆ ಸೋಮವಾರ, ಮಂಗಳವಾರ ಮತ್ತು ಬುಧವಾರ ಮಾತ್ರ ಅಂಗಡಿ ತೆರೆಯಬೇಕು. ಉಳಿದಂತೆ ದಿನಸಿ ಅಂಗಡಿಗಳನ್ನು ಸ್ವಯಂ ಪ್ರೇರಿತರಾಗಿ ಮುಚ್ಚಬೇಕು. ತರಕಾರಿ ಅಂಗಡಿಗಳು ಪ್ರತಿದಿನ ಬೆಳಗ್ಗೆ 6:00 to 10:00 ತಳ್ಳುವ ಗಾಡಿಗಳ ಮುಖಾಂತರ ರಸ್ತೆಗೆ ಒಂದರಂತೆ ವ್ಯಾಪಾರಕ್ಕೆ ಅವಕಾಶ. ಯಾವುದೇ ಕಾರಣಕ್ಕೂ ನೆಲದಲ್ಲಿ ಇಟ್ಟು ವ್ಯಾಪಾರ ವಹಿವಾಟು ನಡೆಸಲು ಅವಕಾಶವಿಲ್ಲ. ಹಣ್ಣಿನ ಅಂಗಡಿಯವರು ಇನ್ನುಳಿದ 4 ದಿನಗಳು ಹೋಮ್ ಡೆಲಿವರಿ ಮಾಡಬೇಕು. ಹಾಲು, ಹೋಟೆಲ್ ಹಾಗೂ ಬೇಕರಿ ವರ್ತಕರಿಗೆ ಪ್ರತಿದಿನ 6:00 to 10:00 ಮಾತ್ರ ಮಾರಾಟಕ್ಕೆ ಅವಕಾಶ. ಈ ತೀರ್ಮಾನಕ್ಕೆ ಪಾಲಿಕೆಯ ಕಮಿಷನರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇವತ್ತು ಒಂದು ವಾರ್ಡ್ ನಂಬರ್ 26ನಲ್ಲಿ ನಾವು ಒಂದು ವಾರ್ಡ್ ಕಮಿಟಿ ಇಟ್ಕೊಂಡಿದ್ದೀವಿ. ಈ ಒಂದು ವಾರ್ಡ್ ಕಮಿಟಿಯಲ್ಲಿ ನಮ್ಮ ಮಲ್ಲಿಕಾರ್ಜುನ ಸರ್ ಅಂದರೆ ವಾರ್ಡ್ ಕಾರ್ಪೊರೇಟರ್ ಅವರು ಅಧ್ಯಕ್ಷರಿರ್ತಾರೆ, ಇತರ ಮೆಂಬರ್ಸ್ ಕೂಡ ಸದಸ್ಯರಾಗಿರ್ತಾರೆ. ಜೊತೆಗೆ ಈ ಒಂದು ವಾರ್ಡ್ ಕಮಿಟಿಗೆ ವರ್ತಕರನ್ನ ಇನ್ವೈಟ್ ಮಾಡಿಕೊಂಡು ಒಂದು 10 ಜನ ವರ್ತಕರನ್ನ ಮೀಟಿಂಗ್ ಕರೆದಿದ್ದಾರೆ. ವರ್ತಕರ ಒಂದು ವಿಶೇಷವಾಗಿ ಏನಂದರೆ, ಲಾಕ್ಡೌನಲ್ಲಿ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಗೆ ಮಾತ್ರ ಕಾರ್ಪೊರೇಷನ್ ನಮ್ಮ ಕಾರ್ಪೊರೇಷನ್ಗಳಲ್ಲಿ ಇಲ್ಲ ಅಂದರೆ ದಿನಸಿ ಆಗ್ಬೋದು, ತರಕಾರಿ ಫ್ರೂಟ್ಸ್ ತಗೊಳ್ಳೋಕೆ ಅವಕಾಶ ಇದೆ. ಆದರೆ ವಾರ್ಡಿನ ಒಂದು ವರ್ತಕರು ಮತ್ತು ವಾರ್ಡ್ ಕಮಿಟಿ ಒಂದು ಎಲ್ಲ ಮೆಂಬರ್ಸು ಬರೀ 3 ದಿವಸ ಅಂದರೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ 3 ದಿವಸ ಮಾತ್ರ ನಾವು 10 ಗಂಟೆವರೆಗೂ ಏನು ವ್ಯಾಪಾರ ಮಾಡ್ತೀವಿ, 4 ದಿವಸ ಲಾಕ್ಡೌನ್ ಮಾಡ್ತೀವಿ ಅಂತ ಸ್ವಯಂ ಘೋಷಿತವಾಗಿ ಲಾಕ್ಡೌನ್ ಮಾಡ್ಕೊಂಡಿದ್ದಾರೆ. ಇದು ಒಳ್ಳೆಯ ವಿಷಯ, ಯಾಕೆಂದರೆ 26ನೇ ವಾರ್ಡ್ನಲ್ಲಿ ತುಂಬ ಪಾಸಿಟಿವ್ ಕೇಸ್ ಬಂದಿದೆ ಮತ್ತು ಡೆತ್ ಪ್ರಕರಣ ಕೂಡ ಜಾಸ್ತಿ ಬಂದಿದೆ. ಅಶೋಕನಗರ 6th-7th class SIT ಕಡೆಯೆಲ್ಲ ಈ ಒಂದು ಒಳ್ಳೆಯ ಕಮಿಟಿ ತೀರ್ಮಾನ ತಗೊಂಡಿದೆ. ಈ ಥರ ನಾವು ವಾಲಂಟಿಯರ್ ತಗೋದ್ರಿಂದ ನಮಗೂ ಒಂಥರ ಒಳ್ಳೆಯದು ಅನಿಸ್ತಾ ಇದೆ, ಯಾಕೆಂದರೆ ಇದೇ ಒಂದು ವಾರ್ಡ್ ಸಕ್ಸಸ್ ನೋಡಿಕೊಂಡು ಇತರ ಒಂದು ವಾರ್ಡ್ಗಳಲ್ಲಿ ಕೂಡ ನಾವು ಇದನ್ನು ಸ್ಟಾರ್ಟ್ ಮಾಡ್ತೀವಿ. ಮುಖ್ಯ ಉದ್ದೇಶ ಇಷ್ಟೇ, ಏನು ಒಂದು 1000 ಕೇಸು ಬರ್ತಾಯಿತ್ತು, 900-1000 ಕೇಸ್ ಬರ್ತಾಯಿತ್ತು ಕಾರ್ಪೊರೇಷನಲ್ಲಿ ಲಿಮಿಟಲ್ಲಿ, ಇವಾಗ ಒಂದು 200 ಕೇಸ್ ಬರ್ತಾಯಿದೆ. ಇದಕ್ಕೆಲ್ಲ ಅಂದರೆ ಎಲ್ಲ ಜನರ ಒಂದು ಸಹಕಾರದಿಂದ ಮತ್ತು ವಿಶೇಷವಾಗಿ ಲಾಕ್ಡೌನಿಂದ ಇದನ್ನು ಹಿಂಗೆ ಇಂಪ್ಲಿಮೆಂಟ್ ಮಾಡಿ ಚೆನ್ನಾಗಿ ಸಕ್ಸಸ್ಫುಲ್ ಆದರೆ ಅದರ್ ವಾರ್ಡ್ನಲ್ಲಿ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಥ್ಯಾಂಕ್ ಯು. ಸಭೆಯಲ್ಲಿ ಸ್ಥಳೀಯ ವರ್ತಕರಿಲ್ಲದೆ ನೋಡೆಲ್ ಅಧಿಕಾರಿ ನೀಲಲೋಚನ ಪ್ರಭು, ಪೊಲೀಸ್ ಅಧಿಕಾರಿ ತಿಪ್ಪೇಸ್ವಾಮಿ, ಆರೋಗ್ಯ ಇಲಾಖೆ ಸಿಬ್ಬಂದಿ, ಅಂಗಡಿ ಮಾಲೀಕರು, ವರ್ತಕರು ಪಾಲ್ಗೊಂಡಿದ್ದರು. 2ನೇ ಅಲೆಯಲ್ಲಿ ಮೊದಲ ಬಾರಿಗೆ ವಾರ್ಡ್ನಲ್ಲಿ ಈ ತೀರ್ಮಾನ ಕರೋನಾ ಕಟ್ಟಿಹಾಕಲು ಸಹಕಾರಿ ಎನ್ನಲಾಗಿದೆ.
ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಟಿ ಯೋಗೀಶ್, ಅಮೋಕ್ ಟಿವಿ, ತುಮಕೂರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಆದಿಚುಂಚನಗಿರಿ ಕೋವಿಡ್ ಕೇರ್ ಸೆಂಟರ್ ಆರಂಭಿಸಲಾಗಿದೆ. ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ವೀಕ್ಷಣೆ ಮಾಡಿದರು. ಶ್ರೀಮಠದ ವತಿಯಿಂದ ಊಟ, ಸಾರಿಗೆ ಹಾಗೂ ಮೆಡಿಸಿನ್ ವ್ಯವಸ್ಥೆ ಉಸ್ತುವಾರಿ ವಹಿಸಿಕೊಂಡಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬಲಿಯ ಬಿಜಿಎಸ್ ಪ್ರೌಢಶಾಲೆಯನ್ನೇ ಕೋವಿಡ್ ಕೇರ್ ಕೇಂದ್ರವನ್ನಾಗಿ ಪರಿವರ್ತಿಸಲಾಗಿದೆ. ಕೋವಿಡ್ ಬಂದಾಕ್ಷಣ ಆಕ್ಸಿಜನ್ ಇರೋ ಆಸ್ಪತ್ರೆಗಳೆಲ್ಲಿವೆ ಅಂತ ಅಲಿಯಬೇಕಾಗಿದೆ. ಎಲ್ಲರಿಗೂ ಆಕ್ಸಿಜನ್ ಅವಶ್ಯಕತೆ ಇಲ್ಲ. ವೈದ್ಯರ ಸಲಹೆಯಂತೆ ಮೆಡಿಸಿನ್ ಪಡೆದರೆ ಸಾಕು, ವಾಸಿಯಾಗುತ್ತದೆ. ಶ್ರೀಮಠದಿಂದ ಇದು 4ನೇ ಕೋವಿಡ್ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ. ನಗರ ಭಾಗದಲ್ಲಿ ವಾಸ ಮಾಡುತ್ತಿದ್ದ ಗ್ರಾಮೀಣ ಪ್ರದೇಶದ ಜನಗಳು ತಮ್ಮ ಊರುಗಳ ಕಡೆ ಮುಖ ಮಾಡಿದ್ದು ಕೊರೋನಾ ಸೋಂಕನ್ನು ಹಳ್ಳಿಗಳ ಕಡೆ ಹೊತ್ತೊಯ್ಯುತ್ತಿರುವುದರಿಂದ ಈಗ ಗ್ರಾಮೀಣ ಭಾಗದಲ್ಲಿ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಎರಡನೇ ಅಲೆಯಲ್ಲಿ ಕೊಂಚ ಸಾವಿನ ಸಂಖ್ಯೆಯೂ ಹೆಚ್ಚಾಗಿದೆ ಎಂದು ಶ್ರೀಗಳು ಆತಂಕ ವ್ಯಕ್ತಪಡಿಸಿದರು. ಕೂಡ ಇದರ ನೆರವಿಗೆ ನಿಂತಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಸೊ ಇದು ಮೊದಲ ಕೋವಿಡ್ ಕೇರ್ ಸೆಂಟರ್ ಅಲ್ಲ, ಚುಂಚನಗಿರಿ ಮಠದ ವತಿಯಿಂದ. ಈಗಾಗಲೇ ನಾವು ಹೇಳಿದ್ವಿ, ಸುಮಾರು 4 ಮೆಡಿಕಲ್ ಕಾಲೇಜುಗಳ ಹಾಸ್ಪಿಟಲ್ಗಳು ಕೂಡ ಈಗಾಗಲೇ ವ್ಯವಸ್ಥಿತವಾದ ರೀತಿಯಲ್ಲಿ ಕೋವಿಡಿನ ಶುಶ್ರೂಷೆಗೆ ನಿಂತಿರ್ತಕ್ಕಂಥದ್ದು. ನಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಈ ಕೋವಿಡ್ ಸುಮಾರು 90-92% ಮೈಲ್ಡ್ ವೆರೈಟಿ ಇರ್ತದೆ. ಇನ್ನು ಉಳಿದ ಒಂದು 4-5% ಮಾಡ್ರೇಟ್ ವೆರೈಟಿ ಇರ್ತದೆ. ಇನ್ನೊಂದು 2-3% ಸ್ವಲ್ಪ ಸಿವಿಯರಿಟಿ ಇರ್ತದೆ. ಪ್ರಾಬ್ಲಮ್ ಏನಾಗ್ತಾ ಇದೆ, ಕೋವಿಡ್ ಪಾಸಿಟಿವ್ ಟೆಸ್ಟ್ ಆದವರೆಲ್ಲರೂ ಕೂಡ ದಿಢೀರಂಥ ದೊಡ್ಡ ಆಸ್ಪತ್ರೆಗಳಿಗೆ ನುಗ್ತಾರಲ್ಲ, ಆಕ್ಸಿಜನ್ ಬೇಕೇ ಬೇಕೇನೋ ಅಂತಂದು. ಅದು ಅವಶ್ಯಕತೆಯಲ್ಲೇ ಈಗಾಗಲೇ ಅದರ ಅರಿವಿಗೂ ಕೂಡ ಬಂದಿದೆ. ಆಕ್ಸಿಜನ್ ಸ್ಯಾಚುರೇಷನ್ ತುಂಬ ಚೆನ್ನಾಗಿ ಇದ್ದು ಮನೆಯಲ್ಲೇ ಹೋಮ್ ಕ್ವಾರಂಟೈನ್ ಆಗಿ ಸುಮ್ಮನೆ ಇರತಕ್ಕಂಥದ್ದಲ್ಲ, ಡಾಕ್ಟರ್ಸ್ಗಳ ಒಂದು ಸಜೆಷನ್ನ ತೆಗೆದುಕೊಂಡು. ಆದಿಚುಂಚನಗಿರಿ ಮಠದಿಂದ ವಿಶೇಷ ಕೋವಿಡ್ ಕೇರ್ ಸೆಂಟರ್ ಸ್ಥಾಪನೆಯಿಂದ ಇನ್ನು 100 ಜನರಿಗೆ ಬೆಡ್ ವ್ಯವಸ್ಥೆ ಸಿಕ್ಕಿದಂತಾಗುತ್ತಿದೆ. ಪಾಸಿಟಿವ್ ಬಂದವರು ಮನೆಯಲ್ಲಿ ಪ್ರತ್ಯೇಕ ಶೌಚಾಲಯ, ಮಲಗುವ ಕೊಠಡಿ ಇದ್ದರೆ ಮಾತ್ರ ಹೋಮ್ ಐಸೋಲೇಷನ್ಗೆ ಅವಕಾಶ ನೀಡಲಾಗಿದೆ. ಉಳಿದವರನ್ನೆಲ್ಲ ಕಡ್ಡಾಯವಾಗಿ ಕೇರ್ ಸೆಂಟರ್ಗಳಿಗೆ ಶಿಫ್ಟ್ ಮಾಡಲಾಗುತ್ತಿದೆ. ಪಾಸಿಟಿವ್ ಬಂದ ವ್ಯಕ್ತಿಗಳನ್ನು ಅವರ ಮನೆಯವರ್ಯಾರು ಬೈಕ್ನಲ್ಲಿ ಕರೆದುಕೊಂಡು ಹೋಗುವಂತಿಲ್ಲ, ಅದಕ್ಕಾಗಿ ನಾವು ಪ್ರತ್ಯೇಕವಾಗಿ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ, ಕಾಲ್ ಸೆಂಟರ್ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ಲತಾ ಮಾಹಿತಿ ನೀಡಿದ್ದಾರೆ. ಈಗ ಏನು ಆದಿಚುಂಚನಗಿರಿ ಮಠದಿಂದ ನಮ್ಮ ಮಾನ್ಯ ಶ್ರೀ ನಿರ್ಮಲಾನಂದ ಗುರುಜಿ ಕೂಡ ಇವತ್ತು 100 ಬೆಡ್ಸ್ನ ಇಲ್ಲಿ ಮಂಚನಬೆಲೆಯಲ್ಲಿ ಅವ್ರದ್ದು ಶಾಲೆನಲ್ಲೇ 100 ಬೆಡ್ನ ಕನ್ವರ್ಟ್ ಮಾಡಿದ್ದಾರೆ. ಇದನ್ನು ಕೂಡ ಸಿ 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 ಸೆಂಟರ್ ಆಗಿ ಕನ್ವರ್ಟ್ ಮಾಡಿದ್ವಿ. ಸೊ ನಮ್ಮಲ್ಲಿ 54 ಆಯಿತು, ನಮ್ಮ ದಾಖಲೆ 53 ಇದೊಂದು ಸೇರಿ 54 ಸೆಂಟರ್ಸ್ ಇದೆ. ಸೊ ಅವ್ರದ್ದು ಸಹಭಾಗಿತ್ವದಲ್ಲಿ ಇದು ನಡೀತಾ ಇದೆ ಎಲ್ಲ. ಈವನ್ ಫುಡ್ಡು ಅಲ್ಲಿಗೆ ಏನೋ ಡಾಕ್ಟರ್ಸ್ದು ಎಲ್ಲ, ಆಮೇಲೆ ಬೇರೆ ಕೆಲಸ ಮಾಡೋದು ಎಲ್ಲ ಅವರೇ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಖಂಡಿತ ಈಗ ನಮ್ಮಲ್ಲಿ ಏನಂದರೆ ಇವಾಗ ನಾವು ಆದಷ್ಟು ಹೋಮ್ ಐಸೋಲೇಷನ್ನವ್ರನ್ನ ಕಡಿಮೆ ಮಾಡ್ತೀವಿ. ಅಂದರೆ ಅವ್ರಿಗೆ ತುಂಬ ಚೆನ್ನಾಗಿದೆ ಫೆಸಿಲಿಟಿ ಅಂದರೆ ಮಾತ್ರ ಹೋಮ್ ಐಸೋಲೇಷನಲ್ಲಿ ಬಿಡ್ತಿದ್ದೀವಿ, ಇಲ್ಲಾಂದರೆ ಕಂಪಲ್ಸರಿಗೆ ನನ್ನ ಪ್ರಕಾರ 60-70% ಜನನ ಪ್ರತಿದಿನ ನಾವು ಸಿ 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 ಸೆಂಟ್ರಿಗೆ ಕರ್ಕೊಂಡು ಬರ್ತಿದ್ದೀವಿ. ಸೊ ದಿನ ನಮ್ಮ ನಂಬರ್ಸು ಆಲ್ಮೋಸ್ಟ್ 1,500 ಜನ ಸಿ 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 ಸೆಂಟರ್ನಲ್ಲೇ ಇದ್ದಾರೆ ಆ್ಯಸ್ ಆನ್ ಡೇಟ್. ಸೊ ಅದರಿಂದ ಖಂಡಿತ ನಮ್ಮ ಪಾಸಿಟಿವ್ಸ್ನು ಕೂಡ ಕಡಿಮೆ ಮಾಡ್ಬೋದು ಅಂತ. ಈಗ 2 ದಿನದಿಂದ ನಮ್ಮ ಪಾಸಿಟಿವ್ಸ್ ರೇಟ್ ಏನಿದೆ ನಿನ್ನೆ ಕಂಪೇರ್ ಮಾಡಿದ್ರೆ ನಿನ್ನೆ ಬರೀ 14% ಇದೆ, ವಿಚ್ ಈಸ್ ಅ ಗುಡ್ ಸೈನ್. ಸೊ ಬಹುಶಃ ಇದು ಕೂಡ ಮ್ಯಾಟರ್ ಆಗುತ್ತೆ. ಆ ನಿಟ್ಟಿನಲ್ಲಿ ಏನು ಮಠದಿಂದ ಈ ಸಿ 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 ಸೆಂಟರ್ ಸ್ಟಾರ್ಟ್ ಮಾಡಿರೋದು ಭಾಳ ಸ್ವಾಗತಾರ್ಹ, ಭಾಳ ಯೂಸ್ಫುಲ್ ಆಗುತ್ತೆ. ಮೇಡಮ್, ಮಠದಿಂದ ಬಸ್ ವ್ಯವಸ್ಥೆ, ಬಿಲ್ಡಿಂಗ್ ವ್ಯವಸ್ಥೆ, ಬೆಡ್ ವ್ಯವಸ್ಥೆ ಸೇರಿದಂತೆ ಮೆಡಿಕಲ್. ಆದಿಚುಂಚನಗಿರಿ ಮಠದ ವತಿಯಿಂದ ನೂತನವಾಗಿ ತೆರೆಯಲಾಗಿರುವ ಕೋವಿಡ್ ಕೇರ್ ಸೆಂಟರ್ ಗ್ರಾಮೀಣ ಭಾಗದ ಜನತೆಗೆ ಅನುಕೂಲವಾಗಲಿದೆ. ಜನರು ಆತಂಕವನ್ನು ಬಿಟ್ಟು ಇದನ್ನು ಸದ್ಬಳಕೆ ಮಾಡಿಕೊಂಡ್ರೆ ಸೋಂಕು ನಿಯಂತ್ರಿಸುವಲ್ಲಿ ಸಹಕಾರಿಯಾಗಲಿದೆ. ಎನ್ ಸತೀಶ್, ಅಮೋಗ್ ನ್ಯೂಸ್, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಡಾಬಸ್ಪೇಟೆಯಲ್ಲಿ ಎಸ್ಆರ್ ಗ್ರೂಪ್ ಹಾಗೂ ಸ್ಥಳೀಯ ಯುವಕರು ವಾರಿಯರ್ಸ್ಗಳಿಗೆ 1,000 ಅಧಿಕ ಸುರಕ್ಷತಾ ಕಿಟ್ಗಳನ್ನು ವಿತರಿಸಿದ್ದಾರೆ. ಕೊರೋನಾ 2ನೇ ಅಲೆ ಮಹಾಮಾರಿ ಹಿನ್ನೆಲೆ ದಾಬಸ್ಪೇಟೆಯ ಎಸ್ಆರ್ ಗ್ರೂಪ್ಸ್ ಹಾಗೂ ಸೋಂಪುರ ಯುವಕರ ಬಳಗದ ಪದಾಧಿಕಾರಿಗಳು ಸೇರಿ ಸೋಂಪುರ ಹೋಬಳಿಯ ಎಲ್ಲ ಪಂಚಾಯಿತಿಗಳ ಕೊರೋನಾ ವಾರಿಯರ್ಸ್ ಹಾಗೂ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ದಾಬಸ್ಪೇಟೆ ಪೊಲೀಸ್ ಠಾಣೆ ಹಾಗೂ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತರಿಗೆ ಮಾಸ್ಕ್, ಫೇಸ್ ಶೀಲ್ಡ್, ಸ್ಯಾನಿಟೈಸರ್ ವಿತರಿಸಲಾಯಿತು. ಏನಾಗ್ತೈತೆ, ಫಸ್ಟ್ ಒಂದು 20-50 ಜನ ಮಾಡ್ತಿದ್ವಿ, ಈಗ ಒಂದು 100-200 ಜನ ಆಗವ್ರೆ. ಈ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಈ ಲಾಕ್ಡೌನ್ ಸಂದರ್ಭದಲ್ಲಿ ಯಾವ ಹೋಟೆಲ್ಗಳು ತೆಗೆದಿರಲ್ಲ, ಯಾರಿಗೂ ಊಟದ ವ್ಯವಸ್ಥೆ ತುಂಬ ಅವಶ್ಯಕತೆ ಇರ್ತದೆ, ಎಂತ ಯಾರು ಬರ್ತಾರೆ ನಿಮಗೆ ಜಾಸ್ತಿ ಮುಂದೆ? ಮತ್ತೆ ಇಲ್ಲಿ ಜಾಸ್ತಿ ಬರ್ತಾವ್ರೆ ಕೂಲಿ ಕಾರ್ಯಕ್ರಮಗಳು, ಅಲ್ಲೆಲ್ಲ ಶೆಡ್ಗಳು ಹಾಕೊಂಡವ್ರ ಟಾರ್ಪಲ್ ಶೆಡ್ಗಳು, ಅವರೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ತಗೊಂಡೋಗ್ತಾರೆ ಕೆಲವರು, ಕೆಲವರು ಅಲ್ಲೇ ಊಟ ಮಾಡ್ಕೊಂಡು ಹೋಗ್ತಾರೆ. ಮಧ್ಯಾಹ್ನದ ಮಾತ್ರ
ಮುಂದಿನ ದಿನಗಳು ಅಂದ್ರೆ ಈ ಲಾಕ್ಡೌನ್ ಮುಗಿಯೋವರೆಗೂ ಮಾಡ್ತೀವಿ ಹೆಂಗೆ ಕಂಟಿನ್ಯೂ ಆಯ್ತು ಮಾಡ್ಕೊಂಡು ಏನು ಹೇಳ್ತೀವಿ ಸರ್ ಈ ಮರಣಾಂತಿಕ ಕೋವಿಡ್ ಈ ಒಂದು ಮೂರನೇ ಜಲ್ದಿ ಮುಕ್ತಿ ಆದರೆ ಭಾಳ ಒಳ್ಳೇದು ಜನಸಂಖ್ಯೆಗೆ ಸಿಕ್ಕಾಬಿಟ್ಟು ತೊಂದರೆ ಆಗ್ತೈತೆ ಸಾವು ನೋವುಗಳು ಸಿಕ್ಕಾಬಿಟ್ಟೈತೆ ಹಂಗಾಗಿ ಜಲ್ದಿ ಮುಕ್ತಿ ಆಗುತ್ತೆ ಇವತ್ತು ಯಾರ ನಿಮ್ಮ ಒಂದು ಬಳಗದಿಂದ ಯಾವ ರೀತಿ ಇದು ಮಾಡ್ಕೊಂಡ್ರೆ ಸರ್ ಯುವಕರ ಸಂಘಟನೆ ಇಲ್ಲ ಎಸ್ ಆರ್ ಗ್ರೂಪ್ಸಿಂದ ಮತ್ತು ಎಲ್ಲ ಸೋಮಪುರ ಯುವಕರ ಸಂಘದಿಂದ ಎಲ್ಲ ಸೇರ್ಕೊಂಡು ಹುಡುಗರೆಲ್ಲ ಪ್ರೋತ್ಸಾಹ ಕೊಟ್ಟು ಮಾಡ್ತಾ ಇದಾರೆ ಈಗ ಮುಂದಿನ ದಿವಸ ಎಲ್ಲರೂ ಪ್ರೋತ್ಸಾಹ ಇರುತ್ತೆ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ರಾಜಶೇಖರ್ ಅಂಚಮನೆ ಕಳೆದ 15 ದಿನಗಳಿಂದ ಕೂಲಿ ಕಾರ್ಮಿಕರು ಸೇರಿ ಪ್ರತಿದಿನ ಸುಮಾರು 200 ಜನಗಳಿಗೆ ಊಟದ ವ್ಯವಸ್ಥೆ ಮಾಡುತ್ತಿದೆ ವಾರಿಯರ್ಸ್ಗಳಾದ ಪೊಲೀಸ್ ಸಿಬ್ಬಂದಿ ಆಸ್ಪತ್ರೆ ಸಿಬ್ಬಂದಿ ಗ್ರಾಮ ಪಂಚಾಯತಿ ಸಿಬ್ಬಂದಿ ಹಾಗೂ ಎಲ್ಲರೂ ಸೇರಿ ಕೊರೋನಾ ವಿರುದ್ಧ ಹೋರಾಡುತ್ತಿದ್ದಾರೆ ಅವರೆಲ್ಲರಿಗೂ ನಮ್ಮ ಹೋಬಳಿ ವ್ಯಾಪ್ತಿಯಲ್ಲಿ ಸುರಕ್ಷತಾ ಕಿಟ್ ವಿತರಣೆ ಮಾಡಿ ಎಲ್ಲರೂ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲು ತಿಳಿಸಿದರು ಮಾಸ್ಕ್ ಸ್ಯಾನಿಟೈಸರ್ ಉಪಯೋಗಿಸಿ ಆದಷ್ಟು ಬೇಗ ನಾವೆಲ್ಲರೂ ಕೊರೋನಾ ಮುಕ್ತ ರಾಜ್ಯ ಮಾಡಬೇಕೆಂದು ಮುಖಂಡ ವಿನಯ್ ಮನವಿ ಮಾಡಿದರು ನರಸೀಪುರ ಗ್ರಾಮ ಪಂಚಾಯತಿಗೆ ಸೇರಿದಂಥ ನರಸೀಪುರ ಗ್ರಾಮ ಪಂಚಾಯತಿ ಮತ್ತು ನರಸೀಪುರ ಗೌರ್ಮೆಂಟ್ ಹಾಸ್ಪಿಟ್ಲು ದಾಬಸ್ಪೇಟೆ ಸರ್ಕಾರಿ ಆಸ್ಪತ್ರೆ ಪೊಲೀಸ್ ಸ್ಟೇಷನ್ನು ದಾಬಸ್ಪೇಟೆ ಪಂಚಾಯಿತಿ ಶಿವಗಂಗೆ ಪಂಚಾಯಿತಿ ಒನ್ನೆನಹಳ್ಳಿ ಪಂಚಾಯಿತಿ ಆಗ್ಲಕುಪ್ಪೆ ಪಂಚಾಯಿತಿ ಇಲ್ಲೆಲ್ಲ ಏನು ಫ್ರಂಟ್ಲೈನ್ ವರ್ಕರ್ಸ್ ಅಂತೇಳಿ ಸಿಸ್ಟರ್ಸು ಆಶಾ ಕಾರ್ಯಕರ್ತರು ಪೊಲೀಸರು ಎಲ್ಲ ವರ್ಗದವ್ರಿಗೂ ಕೂಡ ಏನು ಫ್ರಂಟ್ಲೈನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಇವತ್ತು ಫೇಸ್ ಶೀಲ್ಡು ಮಾಸ್ಕು ಗ್ಲೌಸು ಸ್ಯಾನಿಟೈಸರು ಒಂದೊಂದು ಮೆಡಿಕಲ್ ಕಿಟ್ನ ಅವ್ರಿಗೆ ವಿತರಿಸ್ತಾ ಇದ್ದೀವಿ ಸರ್ ಹೋಬಳಿ ಯುವಕರು ಮತ್ತು ನಮ್ಮ ಎಸ್ ಆರ್ ಗ್ರೂಪ್ಸ್ ವತಿಯಿಂದ ನಾವು ಮಾಡ್ತಾ ಇದ್ದೀವಿ ಸರ್ ಸರ್ ಈಗ ನಿನ್ನೆಯಿಂದ ಹೊಸದಾಗಿ ಮತ್ತು ಪ್ರತಿಯೊಂದು ಗ್ರಾಮದಲ್ಲೂ 5 ಜನ ಹುಡುಗರನ್ನ ನರಸೀಪುರ ಭಾಗದಲ್ಲಿರ್ಬೋದು ಸೋಮಪುರ ಭಾಗದಲ್ಲಿರ್ಬೋದು ಶಿವಗಂಗೆ ಭಾಗದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದು ಗ್ರಾಮದಲ್ಲಿ 5 ಜನ ಹುಡುಗರನ್ನ ಆಯ್ಕೆ ಮಾಡಿಕೊಂಡು ಆ ಗ್ರಾಮದಲ್ಲಿ ಸಂಬಂಧಪಟ್ಟಂಗೆ ಯಾರಿಗೆ ಏನೇನು ಪರಿಸ್ಥಿತಿ ಇದೆ ಇಲ್ಲ ಒಂದು ಮಾತ್ರೆ ಬೇಕಾಗಿರ್ಬೋದು ಇಲ್ಲ ಒಬ್ಬರಿಗೆ ಅಕ್ಕಿ ಬೇಕಾಗಿರ್ಬೋದು ಇನ್ನೊಬ್ರಿಗೆ ತರಕಾರಿ ಬೇಕಾಗಿರ್ಬೋದು ಅವ್ರು ಅವರಿಗೆ ವಿಷಯ ತಿಳಿಸಿದ್ರೆ ಅವ್ರು ನಮಗೆ ವಿಷಯ ತಿಳಿಸ್ತಾರೆ ಅದನ್ನು ಅವರಿಗೆ ನಾವು ವಿತರಣೆ ಮಾಡೋ ಅನುಕೂಲನ ಮಾಡ್ತಾ ಇದ್ದೀವಿ ಒನ್ನೆನಹಳ್ಳಿ ಪಂಚಾಯತಿ ಆಗ್ಲಕುಪ್ಪೆ ಪಂಚಾಯತಿ ಶಿವಗಂಗೆ ಪಂಚಾಯತಿ ಆಸ್ಪತ್ರೆ ಎಲ್ಲ ಅದನ್ನು ನಾಳೆ ವಿತರಣೆ ಮಾಡ್ತೀವಿ ಇವಾಗ ಇವತ್ತು ಸದ್ಯಕ್ಕೆ ನರಸೀಪುರ ದಾಬಸ್ಪೇಟೆ ಮಾತ್ರ ಮಾಡ್ತಾ ಇದ್ದೀವಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಸರ್ ಪ್ರತಿದಿನ 100 ಜನ ಅಲ್ಲಿ ಹೇಗೆ ಜನಸಂದಣಿ ಇದೆ ನೋಡಿಕೊಂಡು ಅದ್ರ ಮೇಲೆ ಇವತ್ತು ಊಟನೂ ಕೂಡ ಇವತ್ತಿಂದ ಅದನ್ನು ಶುರು ಮಾಡ್ತಾ ಇದ್ದೀವಿ ಹಲವು ಜನಪರ ಕೆಲಸಗಳಲ್ಲಿ ಗುರುತಿಸಿಕೊಂಡಿದೆ ಎಸ್ಆರ್ಎಸ್ ಗ್ರೂಪ್ ಈ ತಂಡದೊಂದಿಗೆ ಸ್ಥಳೀಯರು ಕೂಡ ಜೊತೆಗೂಡಿ ಕೊರೋನಾ ವಾರಿಯರ್ಸ್ಗೆ ಬೆನ್ನೆಲುಬಾಗಿ ನಿಂತಿರುವುದು ಉತ್ತಮ ಕಾರ್ಯ ತಗಿಕುಪ್ಪೆ ಶ್ರೀಧರ್ ಅಮೋಕ್ ಟಿವಿ ನೆಲಮಂಗ್ಲ ಕೊರೋನಾ ವಾರಿಯರ್ಸ್ಗಳಿಗೆ ಮೊದಲ ಹಂತದ ಲಸಿಕೆ ಹಾಕಲಾಗಿದೆ ಇನ್ನು ಅಸಂಘಟಿತ ಕಾರ್ಮಿಕರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯಲ್ಲಿ ಆದ್ಯತೆ ಮೇರೆಗೆ ವಿವಿಧ ಕೋವಿಡ್ ಮುಂಚೂಣಿ ಕಾರ್ಯಕರ್ತೆಯರಿಗೆ ಕೊರೋನಾ ಉಚಿತ ಲಸಿಕೆ ನೀಡಲಾಯಿತು ಈ ಕುರಿತ ಸುದ್ದಿಯಲ್ಲಿದೆ ನೋಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಕೊರೋನಾ ಮುಕ್ತ ಮಾಡಲು ಸಹಕರಿಸಬೇಕು ಲಸಿಕೆ ವಿಚಾರದಲ್ಲಿ ಕಿಡಿಗೇಡಿಗಳು ಮಾಡುವ ಅಪಪ್ರಚಾರ ಹಾಗೂ ಗಾಳಿ ಸುದ್ದಿಗೆ ಕಿವಿಗೊಡಬೇಡಿ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಲಸಿಕೆ ಸಿಗಲಿದೆ ಎಂದರು ಪಂಚಾಯತ್ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ 1 ರಿಂದ 11 ನಾಗರಿಕರಿಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅನುಬಂಧ 1 ಮತ್ತು 2 ಯಾರಿಗೆ ಲಸಿಕೆ ಹಾಕಿಸ್ಬೇಕು ಅಂತ ಏನು ಒಂದು ಪಟ್ಟಿನೇ ಇದೆ ಆ ಪಟ್ಟಿ ಪ್ರಕಾರ ಇವತ್ತು ವಾರ್ಡ್ ನಂಬರ್ 1 ನಾವು ಪ್ರಾರಂಭ ಮಾಡಿದ್ದೀವಿ ಅದು ನಿರಂತರವಾಗಿ ಪ್ರತಿ ವಾರ್ಡಲ್ಲೂ ಪ್ರತಿದಿನ ಬೆಳಗ್ಗೆ 9:30 ಮಧ್ಯಾಹ್ನ 3 ಗಂಟೆವರೆಗೂ ಲಸಿಕಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಸರ್ 18 ರಿಂದ 44 ಹಾಕ್ತೀನಿ ಅಂತ ಬೆಳಗ್ಗೆ ನಿಮ್ಮ ಒಂದು ಇದರೊಳಗೆ ಅನೌನ್ಸ್ ಮಾಡಿಸಿದ್ರಿ ಹೌದು ಸರ್ ಹೌದು ಇವಾಗ ಅವ್ರಿಗೆಲ್ಲ ಹಾಕ್ತಾ ಇದ್ದೀರಾ ಹಾಕ್ತಾ ಇದ್ದೀನಿ ಸರ್ ಈ ಸಮಯದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್ ಮಾತನಾಡಿ ಸರ್ಕಾರ ಸುಮಾರು 13 ವರ್ಗದ ಗುಂಪುಗಳನ್ನು ಆಯ್ಕೆ ಮಾಡಿಕೊಂಡು ಈ ಲಸಿಕಾ ಅಭಿಯಾನವನ್ನು ಕೈಗೊಂಡಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನರಿಗೆ ಇದರ ಉಪಯೋಗವಾಗಲಿದೆ ಎಂದರು ಇವತ್ತು 22 ನಾವು ಒಂಥರ ನಾವು 3ನೇ ಹಂತದ ಲಸಿಕಾ ಅಭಿಯಾನವನ್ನು ಅಂತ ಹೇಳ್ಬೋದು ಇದು ವಿಶೇಷವಾಗಿ ಸರ್ಕಾರ ಒಂದು 13 ವಿಂಗಡಣೆಯನ್ನು ಮಾಡಿ ಅಂಗವಿಕಲರು ಕ್ಯಾಬ್ ಚಾಲಕರು ಆಟೋ ಚಾಲಕರು ತಳ್ಳುವ ಗಾಡಿಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥವ್ರು ವಿದ್ಯುಚ್ಛಕ್ತಿಯಲ್ಲಿ ಕೆಲಸ ಮಾಡೋರು ಹಾಗೆಯೇ ಚಿತಾಗಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಈ ಥರ ವಿವಿಧ ವೃಂದದವರಿಗೆ ವ್ಯಾಕ್ಸಿನೇಷನನ್ನು ಕೊಡಲಿಕ್ಕೆ ಲಸಿಕೆಯನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಎಲ್ಲರೂ ಸಹಿತ ಈಗ ನಾವೇನು 2ನೇ ಅಲೆಯಲ್ಲಿ ಪ್ರಾಣಗಳನ್ನು ಕಳ್ಕೊಳ್ತಾ ಇದ್ದೀವಿ ಇದು ಬಹಳ ಮುಖ್ಯ ಇಲ್ಲಿವರೆಗೆ ಯಾರು ವ್ಯಾಕ್ಸಿನೇಷನ್ ತಗೊಂಡಿದ್ದಾರೆ ಅವರು ಪ್ರಾಣಹಾನಿ ಆಗಿಲ್ಲ ಸೊ ವಿರಾಜಶೇಖರ್ ಅಮೋಘ್ ನ್ಯೂಸ್ ಗುಡಿಬಂಡೆ ಲಾಕ್ಡೌನ್ನಿಂದ ಮುಕ್ತವಾಗಿದ್ದ ಕೋಲಾರ ಮತ್ತೆ 4 ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನ್ ಸುಳಿವು ನೀಡಿದ್ದಾರೆ ಸಚಿವ ಅರವಿಂದ ಲಿಂಬಾವಳಿ
ಮೊನ್ನೆ ಇನ್ನು ಲಾಕ್ಡೌನ್ ಮುಕ್ತವಾಗಿದ್ದ ಕೋಲಾರ ಮತ್ತೆ 4 ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನ್ ಆಗಲಿದೆ ಅಂತ ಸಚಿವ ಅರವಿಂದ ಲಿಂಬಾವಳಿ ಕೋಲಾರದಲ್ಲಿ ತಿಳಿಸಿದ್ದಾರೆ. ಆಕ್ಸಿಜನ್ ಸೇವಾ ಬಸ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೋಲಾರದ ಜನತೆ ಕೊರೋನಾ ತಡೆಯುವಲ್ಲಿ ಮಾಡಿದ್ದ ಸಂಪೂರ್ಣ ಲಾಕ್ಡೌನ್ಗೆ ಸಹಕಾರ ನೀಡಿದ್ದರ ಪರಿಣಾಮ ಸೋಂಕಿತರ ಸಂಖ್ಯೆಯಲ್ಲಿ ಇಳಿಕೆ ಕಂಡಿದೆ. ಆದರೂ ಸಹ ಜನರ ಹಿತದೃಷ್ಟಿಯಿಂದ ಮತ್ತೆ ಗುರುವಾರ ಬೆಳಗ್ಗೆ 10 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆಯವರೆಗೂ ಸಂಪೂರ್ಣ ಲಾಕ್ಡೌನ್ ಮಾಡಲಾಗುವುದು ಎಂದು ತಿಳಿಸಿದರು. ಇನ್ನು ಸರ್ಕಾರದ ಸಾರಿಗೆ ಬಸ್ನಲ್ಲಿಯೇ ಆಕ್ಸಿಜನ್ ಸಿಲಿಂಡರ್ ಅಳವಡಿಸಿರುವುದರಿಂದ ತುರ್ತು ಸೇವೆಗೆ ಒದಗಿಸಲಾಗಿದೆ. ಈ ಲಾಕ್ಡೌನ್ ವೇಳೆ ವೈದ್ಯಕೀಯ ಮತ್ತು ಅಗತ್ಯ ಸೇವೆಗಳಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಆದರೆ ಯಾರೂ ಕೂಡ ಅನವಶ್ಯಕವಾಗಿ ಓಡಾಡಿದರೆ ಅಂತವರ ವಿರುದ್ಧ ಪ್ರಕರಣ ದಾಖಲಿಸಲಾಗುವುದು ಎಂದು ತಿಳಿಸಿದರು. ಈ ಬಸ್ಸು ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ನಿಲ್ಲಿಸಲಾಗುತ್ತೆ. ಎಮರ್ಜೆನ್ಸಿಯಲ್ಲಿ ಯಾರಿಗಾರು ಬೆಡ್ ಸಿಗದೇ ಇರುವಂಥ ಪಕ್ಷದಲ್ಲಿ ಆಕ್ಸಿಜನ್ ಬೇಕಾಗಲಿ ಅಂತ ಪೇಷಂಟ್ಗಳಿಗೆ ಇದೇ ಬಸ್ಸಲ್ಲಿ ಆಕ್ಸಿಜನನ್ನು ಕೊಡಲಾಗುತ್ತೆ. ಅಕಸ್ಮಾತ್ ಯಾವುದಾದ್ರು ಹಳ್ಳಿಯಿಂದ ಪೇಷಂಟ್ ಆಕ್ಸಿಜನ್ನಲ್ಲಿ ತರಬೇಕನ್ನುವಂಥ ಸ್ಥಿತಿ ಬಂದರೂ ಕೂಡ ಈ ಬಸ್ಸನ್ನು ಉಪಯೋಗಿಸ್ಕೊಳ್ಳೋಕ್ಕೂ ಅವಕಾಶ ಇದೆ. ಇದನ್ನು ಈಗಷ್ಟೇ ನಾವು 3 ಜನ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಒಂದು ಕೋಲಾರ ಜನತೆಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಕಳೆದ 3 ದಿನಗಳಿಂದ ನಾವು ಲಾಕ್ಡೌನನ್ನು ಮಾಡಿದ್ವಿ, ಸಂಪೂರ್ಣ ಲಾಕ್ಡೌನನ್ನು ಮಾಡಿದ್ವಿ. ನಿಮ್ಮ ಸಹಕಾರ ಸಿಕ್ಕಿದೆ. ಅದರ ಪರಿಣಾಮವಾಗಿ ಕೊರೋನಾದ ಪ್ರಕರಣಗಳ ಸಂಖ್ಯೆ ಕೂಡ ಇಳಿಮುಖ ಆಗ್ತಾ ಇದೆ. ಅದಕ್ಕಾಗಿ ಮೊದಲನೇದಾಗಿ ಧನ್ಯವಾದವನ್ನು ಹೇಳ್ತೇನೆ. ಎರಡನೇದನ್ನು ಸ್ವಲ್ಪ ತೊಂದರೆ ಆದರೂ ಕೂಡ ತೊಂದರೆ ಯಾರು ಈಡಾಗಿದ್ದೀರೋ ಮತ್ತು ತೊಂದರೆ ಈಡಾಗ್ತಾ ಇದ್ದರೋ ಮುಂದೆ ಅವರಿಗೆ ಕ್ಷಮೆಯನ್ನು ಕೇಳ್ತೀನಿ. ಲಾರ್ಜರ್ ಇಂಟ್ರೆಸ್ಟ್ ದೃಷ್ಟಿಯಿಂದ ಕೋಲಾರ ಜಿಲ್ಲೆಯ ಈ ಪ್ರಕರಣಗಳನ್ನು ನಿಯಂತ್ರಣಕ್ಕೆ ತರೋ ದೃಷ್ಟಿಯಿಂದ ಬರುವಂಥ ಗುರುವಾರ ಸಂಜೆ ಬೆಳಿಗ್ಗೆ 10 ಗಂಟೆಯಿಂದ ಸೋಮವಾರ ಬೆಳಿಗ್ಗೆ 6 ಗಂಟೆವರೆಗೆ ಮತ್ತೆ ಸಂಪೂರ್ಣ ಲಾಕ್ಡೌನನ್ನು ಕೋಲಾರ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೇವೆ. ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತೇನೆ. ಪ್ರಕರಣಗಳು ಇಳಿಬುಕ್ ಆಗ್ತಾಯಿದೆ. ಆ ಹಿನ್ನೆಲೆಯೊಳಗೆ ಇನ್ನೊಂದು 4 ದಿನಗಳ ಕಾಲ ಈ ಲಾಕ್ಡೌನ್ ಮುಂದುವರಿಸಬೇಕು. ಕೋವಿಡ್ ಲಾಕ್ಡೌನ್ ಸಂಕಷ್ಟದಿಂದ ಜೀವನ ನಡೆಸಲು ಸಾಧ್ಯವಾಗದ ಸ್ಥಿತಿಯಲ್ಲಿರುವ ಗುಬ್ಬಿ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರು ಹಾಗೂ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಪತ್ನಿ ಹಾಗೂ ಮಗ ದುಷ್ಯಂತ್ ಆಹಾರ ಕಿಟ್ ವಿತರಿಸಿದರು. ಪಟ್ಟಣ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುವ ಸುಮಾರು 70ಕ್ಕೂ ಹೆಚ್ಚು ಕುಟುಂಬಗಳು ಪ್ರಸ್ತುತ ಲಾಕ್ಡೌನ್ನಿಂದಾಗಿ ಕಾರ್ಯನಿರ್ವಹಿಸುವುದು ಕಷ್ಟಕರವಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕುಟುಂಬವು ಅವರ ನೆರವಿಗೆ ಧಾವಿಸಿದೆ ಅಂತ ಭಾರತಿ ಶ್ರೀನಿವಾಸ್ ಹೇಳಿದರು. ಮೇಲೆ ಎಲ್ಲ ಹೊರೆ ಹಾಕಿ ಕೈ ಚದಿ ಕುತ್ಕೊಳ್ಳೋ ಬದಲಿಗೆ ನಾವು ನಮ್ಗೇನು ಕೇರ್ ಮಾಡಬೇಕು, ನಮ್ಮ ಆರೋಗ್ಯನ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ, ನಮ್ಮ ಸುತ್ತಮುತ್ತ ಇರೋರನ್ನ, ನಮ್ಮ ಊರಿನ ಜನನ ಕಾಪಾಡ್ಕೊಳಕ್ಕೆ ಏನೇನು ಸೇಫ್ಟಿ ಮೆಜರ್ಸ್ ಬೇಕು ಅದೆಲ್ಲ ಆಯಾ ಊರಿನ ಯುವಕರು ಮತ್ತು ಹಿರಿಯರು ಮುಖಂಡರುಗಳು ಮುಂದಾಗಿ ಅವರವರು ಊರಿನ ಜನನ ಕಾಪಾಡ್ಕೊಳಕ್ಕೆ ಮುಂದಾಗಬೇಕು ಅಂತ ನಾನು ಎಲ್ಲರಿಗೂ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರದ ಮೇಲೆ ನಾವು ಒತ್ತಡ ಹಾಕಿದರೆ ಪ್ರಯೋಜನವಾಗುತ್ತದೆ, ಹಾಗೆಯೇ ನಾವುಗಳು ಅವರೊಂದಿಗೆ ಸಹ ಕೈಜೋಡಿಸಬೇಕಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಿಲ್ಲ, ಜೊತೆಗೆ ಕೈಚಲ್ಲಿ ಕೂರುವ ಕಾರ್ಯಕ್ಕೆ ಮುಂದಾದ ಕಾರಣ ನಾವು ಈ ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಜೊತೆಗೆ ಬೇರೆಯವರನ್ನ ದೂರುವ ಬದಲು ನಮ್ಮ ನೆಲ ನಮ್ಮ ಸಮಾಜವನ್ನು ಕಾಪಾಡುವುದರ ಜೊತೆಗೆ ನಮ್ಮ ಕುಟುಂಬ ಹಾಗೂ ಅಕ್ಕಪಕ್ಕದ ಕುಟುಂಬವನ್ನು ನಾವೇ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊರೋಣ ಎಂದು ದುಷ್ಯಂತ್ ಶ್ರೀನಿವಾಸ್ ತಿಳಿಸಿದರು. ಇಡೀ ಪ್ರಪಂಚದಲ್ಲಿ ನಮಗಿನ ಮುಂಚೆ ಕೋವಿಡ್ ಫಸ್ಟ್ ವೇವ್ ಬಂತು, ನಮ್ಮ ದೇಶದಲ್ಲೂ ಬರುತ್ತೆ ಅಂತ ನಿರೀಕ್ಷೆ ಮಾಡಿದ್ವಿ, ಬಂತು. ನಮಗಿನ ಮುಂಚೆ ಸೆಕೆಂಡ್ ವೇವ್ ಬಂತು, ಸೆಕೆಂಡ್ ವೇವ್ ಬರುತ್ತೆ ನಮ್ಮ ದೇಶದಲ್ಲೂ ಕೂಡ ಅನ್ನುವಂಥ ನಿರೀಕ್ಷೆಯನ್ನು ಸರ್ಕಾರ ಇಟ್ಕೊಂಡಲ್ಲೇ ಆಗಿರುವಂಥ ಈ ಒಂದು ಸೆಕೆಂಡ್ ವೇವ್ ಏನಾಗಿದೆ, ಇದಕ್ಕೆ ಜನಸಾಮಾನ್ಯರು ಇವತ್ತು ನರಳುತ್ತಾ ಇದ್ದಾರೆ. ಸುಮಾರು 4 ಅಕ್ಟೋಬರ್ ತಿಂಗಳಲ್ಲಿ 40 ಕೋಟಿ ಪಾಪ್ಯುಲೇಷನ್ ಇರತಕ್ಕಂಥ ಜನಸಂಖ್ಯೆ ಇರತಕ್ಕಂಥ ಅಮೇರಿಕಾದಲ್ಲಿ 80 ಕೋಟಿ ವ್ಯಾಕ್ಸಿನ್ಸ್ನ ಅಪ್ರಂಟ್ ಪೇಮೆಂಟ್ ಮಾಡಿ ತರಿಸ್ತಾರೆ. 80 ಕೋಟಿ ವ್ಯಾಕ್ಸಿನ್ಸ್ಗೆ ಅಕ್ಟೋಬರ್ ತಿಂಗಳಲ್ಲೇ ಪೇಮೆಂಟ್ ಮಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ಜನವರಿ ತಿಂಗಳಲ್ಲಿ ಕೇವಲ 16 ಲಕ್ಷ ವ್ಯಾಕ್ಸಿನ್ಸ್ಗೆ ನಮ್ಮ ಕೇಂದ್ರ ಸರ್ಕಾರ ಪೇಮೆಂಟ್ ಮಾಡಿರುತ್ತೆ.
ಅದ್ರ ಜೊತೆಗೆ ಸುಮಾರು 6,60,00,000 ವ್ಯಾಕ್ಸಿನ್ಸ್ನ 95 ದೇಶಗಳಿಗೆ ಕಳಿಸ್ಕೊಟ್ಟಿದ್ದಾರೆ 38 ದೇಶಗಳಿಗೆ ವ್ಯಾಕ್ಸಿನ್ಸು ಆಕ್ಸಿಜನ್ನು ವೆಂಟಿಲೇಟರ್ಸು ಆಂಬ್ಯುಲೆನ್ಸ್ಗಳನ್ನ ಉಚಿತವಾಗಿ ಕಳಿಸ್ಕೊಟ್ಟಿದೆ ಭಾರತ ದೇಶ ಅದೆಲ್ಲ ಮಾಡಿದ್ರು ಇವತ್ತು ಅದೇನೋ ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತಾರಲ್ಲ ಆ ಥರದ್ದಾಗಿದೆ ಬೆಳಕು ನೀಡುವಂಥ ಒಂದು ದೀಪ ಊರಿಗೆಲ್ಲ ಬೆಳಕು ಕೊಡ್ತಂತೆ ತನ್ನ ಕೆಳಗಡೆ ಕತ್ಲಿರುತ್ತಂತೆ ಆ ಥರ ಇವತ್ತು ಭಾರತ ದೇಶದ ಒಂದು ಪರಿಸ್ಥಿತಿ ಆಗಿದೆ ಬಹಳ ದುಃಖದ ಪರಿಸ್ಥಿತಿ ಏನು ಅಂತಂದರೆ ಇಂಡಿಯನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಜನವರಿ ತಿಂಗಳಲ್ಲಿ ಕೇವಲ 115 ಕೋಟಿ ರೂಪಾಯಿ ಅನುದಾನ ಕೊಡಿ ನಮ್ಮ ದೇಶದಲ್ಲಿ ಇರತಕ್ಕಂಥ ಪರ್ಟಿಕ್ಯುಲರ್ ಟೈಪ್ ಆಫ್ ವೈರಸ್ನ ನಾವು ಸ್ಟಡಿ ಮಾಡಿ ನಿಮಗೆ ರಿಪೋರ್ಟ್ ಕೊಡ್ತೀವಿ ಅದ್ರ ತಕ್ಕಂಗೆ ನೀವು ಡಿಸಿಷನ್ ನರಸಿಂಹಮೂರ್ತಿ ಅಮೋಕ್ ಟಿವಿ ಗುಬ್ಬಿ ರಮೇಶ್ ಜಾರಕಿಹೊಳಿ ಸಿಡಿ ವಿಚಾರದ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅವರಿಗೆ ನಾನು ರಾಜಕೀಯವಾಗಿ ಹತ್ತಿರವಿದ್ದೆ ಅಷ್ಟೇ ಆದರೆ ಅವರ ಪರ್ಸನಲ್ ವಿಚಾರದ ಬಗ್ಗೆ ನನಗೆ ಏನೂ ತಿಳಿದಿಲ್ಲ ಎಂದು ನೆಲಮಂಗಲದಲ್ಲಿ ಮಾಜಿ ಶಾಸಕ ನಾಗರಾಜು ಹೇಳಿದ್ದಾರೆ ರಮೇಶ್ ಸಿಡಿ ವಿಚಾರದ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅವರಿಗೆ ನಾನು ರಾಜಕೀಯವಾಗಿ ಹತ್ತಿರವಿದ್ದೆ ಅಷ್ಟೇ ಆದರೆ ಅವರ ಪರ್ಸನಲ್ ವಿಚಾರದ ಬಗ್ಗೆ ನನಗೆ ಏನು ತಿಳಿದಿಲ್ಲ ಮೊದಲು ಈ ಪ್ರಕರಣ ಸಂಬಂಧ ಅವರು ನನಗೆ ಏನು ಗೊತ್ತಿಲ್ಲ ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಎಂದಿದ್ರು ಆದರೆ ಈಗ ಎಸ್ಐಟಿ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ ಮೊದಲು ಸೇಫ್ ಆಗಲು ಆ ರೀತಿಯ ಹೇಳಿಕೆ ನೀಡಿದ್ರು ಅನಿಸುತ್ತದೆ ಎಂದು ನೆಲಮಂಗಲದಲ್ಲಿ ಮಾಜಿ ಶಾಸಕ ನಾಗರಾಜು ಪ್ರತಿಕ್ರಿಯೆ ನೀಡಿದ್ರು ಅದ್ರ ಬಗ್ಗೆ ನನಗೇನು ಅಷ್ಟೊಂದು ಮಾಹಿತಿ ಇಲ್ಲ ಮೊದಲು ಅವರು ಗೊತ್ತಿಲ್ಲ ಅಂತಿದ್ರು ಹಂಗಾಗಿ ಮತ್ತೆ ಯಾವ ರೀತಿ ಏನು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಪೇಪರ್ ನಾನು ನೋಡಿದೆ ಪೇಪರ್ ನೋಡಿದ ಮೇಲೆ ಗೊತ್ತಾಗಿದ್ದು ಅದರ ಕೂಲಂಕುಷವಾಗಿ ತಿಳ್ಕೊಂಡು ನಾನು ತಮಗೆ ತಿಳಿಸ್ತೀನಿ ಅಲ್ಲ ಅವ್ರು ಇಲ್ಲ ಅಂತ ಅವತ್ತು ಹಂಗೆ ನಾನು ಇಲ್ಲ ಅಂತ ಹೇಳಿದ್ನಲ್ಲ ಇವತ್ತು ಇಲ್ಲ ಅಂತ ಹೇಳ್ತೀನಲ್ಲ ಬಟ್ ಅವ್ರು ಯಾವ ರೀತಿ ಏನು ಮಾಡ್ಕೊಂಡು ಅವರು ಅಲ್ಲ ಅವ್ರು ಪರ್ಸನಲ್ ಏನು ಮಾಡ್ಕೊಂಡಿದ್ರು ನಮ್ಗೆ ಗೊತ್ತಿಲ್ವಲ್ಲ ನಾವೇನೋ ಗೊತ್ತು ಅಷ್ಟೇ ಬಟ್ ಆ ವಿಷಯದಲ್ಲಿ ನಾವು ಎಂಟ್ರಿ ಆಗ್ತಿರ್ಲಿಲ್ಲ ರಾಜಕೀಯವಾಗಿ ಹತ್ರ ಇದ್ವಿ ಈ ಥರ ಈ ವಿಷಯದಲ್ಲಿ ನಾವು ಹತ್ರ ಇರ್ತಿರ್ಲಿಲ್ಲ ರಾಜಕೀಯವಾಗಿ ನಾವು ಅವ್ರನ್ನ ಕರ್ಕೊಂಬಂದವನ್ನೆ ನಾವು ಪಾರ್ಟಿಗೆ ಹಂಗಾಗಿ ಅದ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿತ್ತು ಬಟ್ ಈ ಇದ್ರ ವಿಷಯದಲ್ಲಿ ನನಗೆ ಅಷ್ಟೊಂದು ಮಾಹಿತಿ ಹೌದು ಏನೋ ರಾಜಕೀಯವಾಗಿ ಅವ್ರಿಗೆ ಇದಾಗಬೇಕು ಹಂಗಾಗಿ ಅವರು ಕರೆಕ್ಟಾಗಿ ಏನು ವಾಸ್ತವಾಂಶ ಒಪ್ಕೊಂಡಿರ್ಬೇಕು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಗ್ರಾಮದಲ್ಲಿ ಒಂದೇ ದಿನ 25ಕ್ಕೂ ಹೆಚ್ಚು ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ನಿನ್ನೆ ಸಂಜೆ ಕೋವಿಡ್ ವರದಿಯಲ್ಲಿ 25 ಜನರಿಗೆ ಕೊರೋನಾ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಕೋವಿಡ್ ಸೆಂಟರ್ಗೆ ದಾಖಲು ಮಾಡಲಾಗಿದೆ ಇನ್ನು ಹೋಮ್ ಐಸೋಲೇಷನ್ ನಿಯಮ ಉಲ್ಲಂಘನೆಯಿಂದ ಸೋಂಕು ಹೆಚ್ಚಳವಾಗಿರಬಹುದು ಎನ್ನುವ ಶಂಕೆ ವ್ಯಕ್ತವಾಗಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಮಾನಿಕೆರೆಯಲ್ಲಿ ಜೂಜಾಟ ಆಡುತ್ತಿದ್ದ 8 ಜನರು ಖಚಿತ ಮಾಹಿತಿ ಮೇರೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ರವಿಕುಮಾರ್ ಪೊಲೀಸರ ತಂಡ ದಾಳಿ ನಡೆದಿದೆ ಇನ್ನು ಈ ದಾಳಿ ವೇಳೆ 7,430 ರೂಪಾಯಿ ಹಣ ಮತ್ತು 2 ಬೈಕ್ಗಳನ್ನು ಸೀಜ್ ಮಾಡಲಾಗಿದೆ ಈ ಸಂಬಂಧ ಶ್ರೀನಿವಾಸಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೋವಿಡ್ ವಿರುದ್ಧದ ಹೋರಾಟದಲ್ಲಿ ವೈದ್ಯರು ಪೊಲೀಸರಷ್ಟೇ ಪ್ರಮುಖ ಕೆಲಸ ಮಾಡುವ ಪೌರ ಕಾರ್ಮಿಕರಿಗೆ ತಿಪಟೂರಿನ ನಗರಸಭೆ ಆವರಣದಲ್ಲಿ ಪೌರ ಕಾರ್ಮಿಕರಿಗೆ ಮಾಜಿ ಶಾಸಕ ಕೆ ಷಡಕ್ಷರಿ ಮಾಸ್ಕ್ ಸ್ಯಾನಿಟೈಸರ್ ಫೇಸ್ ಮಾಸ್ಕ್ ವಿತರಿಸಿದರು ನಂತರ ಮಾತನಾಡಿದ ಅವರು ಸಾರ್ವಜನಿಕರ ಜೀವ ರಕ್ಷಣೆಗೆ ಶ್ರಮಿಸುವ ಜೊತೆಗೆ ವೈರಸ್ ಬಗ್ಗೆಯೂ ಕೂಡ ಎಚ್ಚರ ವಹಿಸಬೇಕು ಜೀವ ಅಮೂಲ್ಯವಾದದ್ದು ಜೀವ ಹೋದ ಮೇಲೆ ವಾಪಸ್ ತರಲು ಸಾಧ್ಯವಿಲ್ಲ ಬಡವ ಮತ್ತು ಶ್ರೀಮಂತ ಯಾರೇ ಆಗಿರಲಿ ಜೀವ ಅಮೂಲ್ಯವಾದದ್ದು ಸರ್ಕಾರ ದೇಶದಲ್ಲಿ ಸಾವಿನ ಸಂಖ್ಯೆಗೆ ಕಡಿತಗೊಳಿಸಲು ಆದ್ಯತೆ ನೀಡಬೇಕು ಹಾಗೂ ಸೋಂಕು ದೃಢಪಟ್ಟ ಮೇಲೆ ಆರಂಭದಲ್ಲಿಯೇ ಚಿಕಿತ್ಸೆ ಪಡೆಯುವಂತಾಗಬೇಕು ನಿಮ್ಮ ಆರೋಗ್ಯ ರಕ್ಷಣೆಗೆ ಆದ್ಯತೆ ನೀಡಿ ಎಂದು ಮಾಜಿ ಶಾಸಕ ಕೆ ಷಡಕ್ಷರಿ ತಿಳಿಸಿದರು ಇಲ್ಲಿ 130 ಪೌರ ಕಾರ್ಮಿಕರಿಗೆ ನಾಳೆ ಜನರಲ್ ಹಾಸ್ಪಿಟಲಲ್ಲಿ 2 ವಾಹನವನ್ನು ಮಾಡಿದ್ದೇವೆ ಆಕ್ಸಿಜನ್ ಇರ್ತಕ್ಕಂಥ 2 ವಾಹನಗಳು ಅದು ಇಲ್ಲಿ ತುಮಕೂರು ನಗರ ಮತ್ತು ಅರಸೀಕೆರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕಳಿಸ್ತಕ್ಕಂಥ ರೋಗಿಗಳನ್ನು ಹಾಸನ ಮತ್ತು ತುಮಕೂರು 2 ಕಡೆಗೆ ಇಲ್ಲಿಂದ ತಗೊಂಡೋಗಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಫ್ರೀಯಾಗಿ 30 ಆಗಿ ಅದು ನನ್ನ ಗಮನಕ್ಕೆ ಬಂದು ಇಲ್ಲಿ ಒಂದು ಪೇಷಂಟನ್ನು ಕರ್ಕೊಂಡೋಗೋಕ್ಕೆ 10,000-15,000 ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ಅದಕ್ಕೆ ಜನರಲ್ ಹಾಸ್ಪಿಟ್ಲ್ ಆವರಣದಲ್ಲಿ 2 ವಾಹನ ನಿಲ್ಲಿಸ್ತವೆ ಅಲ್ಲಿ ಬ್ಯಾನರು ಕಟ್ತವೆ ಅದು ಫೋನ್ ನಂಬರು ಇರ್ತದೆ ಅವರು ಆ ಥರ ಇರ್ತಕ್ಕಂಥ ರೋಗಿಗಳನ್ನ ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ